ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹರಿಹರಪುರದಲ್ಲಿರುವ ಶ್ರೀಮಠವು ಧರ್ಮ ಪ್ರಸಾರದ ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಹಾಗೂ ಜ್ಞಾನಾರ್ಜನೆಯ ಸಲುವಾಗಿ ಹಲವಾರು ರೀತಿಯ ಕಾಯಕಗಳನ್ನು ಮಾಡುತ್ತಾ ಸಮಾಜದ ಒಳಿತಿಗಾಗಿ ಕಾರ್ಯನಿರ್ವಹಿಸುತ್ತಿದೆ. ಶ್ರೀಮಠದಲ್ಲಿ ಈ ಹಿಂದಿನಿಂದಲೂ ಶ್ರೇಷ್ಠವಾದ ಗುರು ಪರಂಪರೆ ಇದ್ದು, ಪ್ರಸ್ತುತ ಪರಮಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ಸಂಕಲ್ಪದಿಂದ ಕಳೆದ 11 ವರ್ಷಗಳಿಂದ ನಿರಂತರವಾಗಿ ನಡೆದ ದೇವಾಲಯಗಳ ಪುನರ್ ನಿರ್ಮಾಣ ಕಾರ್ಯವು ಇದೀಗ ಸಂಪನ್ನಗೊಂಡಿದೆ. ಇದೀಗ ದೇವಾಲಯಗಳ ಪುನರ್ ಪ್ರತಿಷ್ಠಾ ಮಹಾಕುಂಭಾಭಿಷೇಕ ಮಹೋತ್ಸವದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳು 10 ಏಪ್ರಿಲ್ 24 ಆಯೋಜನೆಗೊಂಡಿದೆ. ಇದೇ ತಿಂಗಳು 15 ಶ್ರೀಗಳು ಶಾರದಾ ದೇವಿಗೆ ಮಹಾಕುಂಭಾಭಿಷೇಕವನ್ನು ಮಾಡಲಿದ್ದಾರೆ. ಇದು ಒಂದು ರೀತಿಯ ವೈಭವವಾದಂಥ ಒಂದು ಹಬ್ಬದ ಸಡಗರವೇ ಏರ್ಪಟ್ಟಿದೆ. ಪ್ರತಿ ಗ್ರಾಮಸ್ಥರು ವಿಶೇಷವಾಗಿ ಈ ಒಂದು ಪ್ರತಿಷ್ಠಾಪನಾ ನಮ್ಮ ದಿನಾಚರಣೆಯ ದಿನ ವಿಶೇಷವಾಗಿ ಅಶ್ವ ಇಲ್ಲಿ ಆಗಲೇ ಆಗಮಿಸಿದೆ, ಐರಾವತ ಬಂದಿದೆ, ಈಗಾಗಲೇ ಸುಭದ್ರ ಅಂತ ಒಂದು ಆನೆ ಬಂದಿದೆ, ಮತ್ತು ಒಂಟೆಗಳು 2 ಬಂದಿದೆ. ಎಲ್ಲರೂ ಪ್ರಾಣಿ ಪಕ್ಷಿ ದೇವಾನುದೇವತೆಗಳು ಮನುಷ್ಯರ ಆದಿಯಾಗಿ ಎಲ್ಲರೂ ಆ ಭಗವಂತನ ಸೇವೆ ಮಾಡೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅಂತಹ ಒಂದು ವಿಶೇಷವಾದ ಈ ಒಂದು ಸಮಾರಂಭ ಆಗ್ತಾ ಇದೆ. ಈಗಾಗಲೇ ಹರಿಹರಪುರ ಮಠದ ಮಾರ್ಗ ಸೇರಿದಂತೆ ಇಡೀ ಪಟ್ಟಣವನ್ನು ಅಲಂಕೃತಗೊಳಿಸಿ ವಿದ್ಯುತ್ ದೀಪಾಲಂಕಾರದ ವ್ಯವಸ್ಥೆ ಮಾಡಲಾಗಿದೆ. ಮಠದ ಪ್ರವೇಶ ದ್ವಾರದಲ್ಲಿ ಸ್ವಯಂ ಸೇವಕರು ಭಕ್ತರ ಪಾದಗಳನ್ನು ತೊಳೆದು ಸ್ವಾಗತ ಮಾಡುತ್ತಿದ್ದಾರೆ. ಮಠದ ಒಳಗೆ ಗಜ ಅಶ್ವಗಳು ಸಾಕ್ಷಿಯಾಗಿವೆ. ಮಠದಲ್ಲಿ ಯಾಗಶಾಲೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿದ್ದು, ಇದೇ ತಿಂಗಳು 24 ನಿತ್ಯವೂ ಹೋಮ ಹವನಗಳು ನಡೆಯಲಿವೆ. ಕೋಟಿ ಕುಂಕುಮಾರ್ಚನೆ, ಕೋಟಿ ತುಳಸಿ ಅರ್ಚನೆ, ಧನ್ವಂತರಿ ಮಹಾಯಾಗ, ಸಹಸ್ರ ಚಂಡಿಕಾ ಮಹಾಯಾಗಗಳು ನಡೆಯಲಿವೆ. ಮಠಕ್ಕೆ ಭಕ್ತರಿಂದ ಹೊರೆಕಾಣಿಕೆ ರೂಪದಲ್ಲಿ ಅಕ್ಕಿ, ತರಕಾರಿ, ಅಡಿಕೆ, ತೆಂಗಿನಕಾಯಿ, ಬಾಳೆಹಣ್ಣು, ಬಟ್ಟೆ ಸೇರಿದಂತೆ ದಿನಸಿ ವಸ್ತುಗಳು ಬಂದಿವೆ. ಈ ಮಹಾಕುಂಭಾಭಿಷೇಕದಲ್ಲಿ ಹಲವು ಗಣ್ಯರು ಸಾಕ್ಷಿಗಳಾಗಲಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯವೂ ನಡೆಯುತ್ತಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಕೋಟಿ ತುಳಸಿ ಅರ್ಚನೆ, ಹಾಗೆ ಕೋಟಿ ಕುಂಕುಮಾರ್ಚನೆ, ಸಹಸ್ರ ಚಂಡಿಕಾ ಮಹಾಯಾಗ, ಲಕ್ಷ ಮೋದಕ ಗಣಪತಿ ಮಹಾಯಾಗ, ಹೀಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಲೋಕ ಕಲ್ಯಾಣ ಅರ್ಥವಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಭಕ್ತಾದಿಗಳೆಲ್ಲರೂ ಕೂಡ ಇದನ್ನೇ ವೈಯಕ್ತಿಕ ಆಹ್ವಾನ ಅಂತ ಹೇಳ್ಕೊಂಡು ಪರಿಗಣಿಸಿ ಈ ಒಂದು ಮಹಾಕುಂಭಾಭಿಷೇಕ ಮಹೋತ್ಸವದಲ್ಲಿ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡು ಆ ಶಾರದಾ ಲಕ್ಷ್ಮೀ ನರಸಿಂಹ ದೇವರ, ಹಾಗೆಯೇ ಗುರು ಪರಂಪರಾ ದೇವತೆಗಳ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಬೇಕು. ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದು ಮಾಡಲಿ. ಅಗಸ್ತ್ಯ ಮಹರ್ಷಿಗಳು ತಪಸ್ಸು ಮಾಡಿರುವ ಜಾಗದಲ್ಲಿ ಭವ್ಯವಾದ ದೇವಾಲಯ ನಿರ್ಮಾಣಗೊಂಡಿದೆ. ಐತಿಹಾಸಿಕ ಮಹಾಕುಂಭಾಭಿಷೇಕಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು, ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಾಲಯದ ಧರ್ಮದರ್ಶಿ ಭೀಮೇಶ್ವರ ಜೋಶಿ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ. ಮಲೆನಾಡಿನ 10 ತಾಲೂಕಿನ ಎಲ್ಲ ಸಮುದಾಯಗಳ ಸುಮಾರು 2 ಮನೆಗಳಿಗೆ ಅಕ್ಷತೆಯೊಂದಿಗೆ ಆಹ್ವಾನ ಪತ್ರಿಕೆಯನ್ನು ಖುದ್ದಾಗಿ ಕೊಟ್ಟು ಈ ಮಹಾಕುಂಭಾಭಿಷೇಕ ಮಹೋತ್ಸವಕ್ಕೆ ಆತ್ಮೀಯವಾಗಿ ಆಮಂತ್ರಿಸಿರುವುದು ಮತ್ತೊಂದು ವಿಶೇಷವಾಗಿದೆ. ಚಿಕ್ಕಮಗಳೂರಿನಿಂದ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.